ಕರ್ನಾಟಕ ಚಲನಚಿತ್ರ ಅಕಾಡೆಮಿ ವಿಕೇಂದ್ರೀಕೃತ ನೆಲೆಯಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ, ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಈ ಥರದ ಚಲನಚಿತ್ರೋತ್ಸವವನ್ನು ಮಾಡುವಂತಹ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದೆ. ಈ ಬಾರಿ ಡಾಕ್ಟರ್ ನಾಗತಿಹಳ್ಳಿ ಚಂದ್ರಶೇಖರ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ, ಅವರ ಯೋಜನೆ. ಹಾಗಾಗಿ ಅದರ ಮೊದಲನೇ ಕಾರ್ಯಕ್ರಮವಾಗಿ ನಾವು ಈ ಪ್ರಾದೇಶಿಕ ಚಲನಚಿತ್ರೋತ್ಸವವನ್ನು ಮಂಗಳೂರಲ್ಲಿ ಹಮ್ಮಿಕೊಂಡಿದ್ದೇವೆ. ಮಂಗಳೂರಲ್ಲಿ ಸೈಂಟ್ ಅಲೋಶಿಯಸ್ ಕಾಲೇಜ್ನಲ್ಲಿ ಈಗ ನೂತನವಾದಂಥ ಒಂದು ಆಡಿಟೋರಿಯಂ ಮಾಡಿದ್ದಾರೆ. ಡಾಕ್ಟರ್ ಪ್ರವೀಣ್ ಮಾಡ್ನೀಸ್ ಅವರ ಸಹಯೋಗದಿಂದ, ಅವರ ಸೈಂಟ್ ಅಲೋಶಿಯಸ್ ಕಾಲೇಜ್ನ ಒಟ್ಟಾರೆಯಾದ ಸಹಯೋಗದಿಂದ ನಾವು ಇದನ್ನು ಇಲ್ಲಿ ಮಾಡೋಣ ಅಂತ ಯೋಚನೆ ಮಾಡಿದ್ದೇವೆ. ಪ್ರಾದೇಶಿಕವಾಗಿ ನಾವು ಆಯ್ಕೆ ಮಾಡುವಾಗ ಕೆಲವಾರು ಸಮಸ್ಯೆಗಳು ನಮ್ಮ ಮುಂದೆ ಇದ್ದು, ಪ್ರಾದೇಶಿಕ ಚಲನಚಿತ್ರಗಳನ್ನು ಆಯ್ಕೆ ಮಾಡುವಾಗ ಅಂತಂದರೆ ಇಷ್ಟೊಂದು ಚಲನಚಿತ್ರಗಳು ಬಂದಿರುವಾಗ ಹೇಗೆ ಕೆಲವೇ ಕೆಲವು ಚಿತ್ರಗಳನ್ನು ಆಯ್ಕೆ ಮಾಡುವಂಥದ್ದು ಎನ್ನುವಂಥದ್ದು ಪ್ರಶ್ನೆ ಇತ್ತು. ಅದಕ್ಕೆ ನಾವು ಒಂದು ಅವಾರ್ಡ್ಗಳನ್ನು ಇಟ್ಟುಕೊಂಡೆವು. ಪ್ರಶಸ್ತಿಗಳನ್ನು ರಾಷ್ಟ್ರಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಪ್ರಶಸ್ತಿ ಪಡೆದ ಸಿನಿಮಾಗಳನ್ನು ನಾವು ಬಹಳ ಮುಖ್ಯವಾಗಿ ಆಯ್ಕೆ ಮಾಡಿದ್ದೆವು. ಮತ್ತು ತುಳುವಿನ ಪ್ರದೇಶ ಇದು ಆಗಿರೋದ್ರಿಂದ ತುಳುನಾಡಿನ ಒಂದು ಐಸಿರಿಯನ್ನು ಇಟ್ಕೊಳ್ಳೋದಕ್ಕೆ ಬೇಕಾಗಿ ಮೂರು ಕಮರ್ಷಿಯಲಿ ವೈಬಲ್ ಅಂತ ಪ್ರಸಿದ್ಧವಾದಂಥ ಮೂರು ಸಿನಿಮಾಗಳನ್ನು ನಾವು ಇಟ್ಕೊಂಡೆವು. ಹಾಗಾಗಿ 5, 3, 8 ಅದ್ರ ಜೊತೆಗೆ ಒಂದು ಸಿನಿಮಾ ಪ್ರಾದೇಶಿಕತೆ ಅಂದರೆ ಪ್ರಾದೇಶಿಕತೆ ಅನ್ನುವಂಥದ್ದನ್ನು ವಿಶಾಲವಾದ ಅರ್ಥದಲ್ಲಿ ತಗೊಂಡಾಗ ಕಾಸರಗೋಡು ಸರ್ಕಾರಿ ಹೈಯರ್ ಪ್ರೈಮರಿ ಶಾಲೆ ಇದೆಯಲ್ಲ, ಆ ಸಿನಿಮಾ ಕೂಡ ಬೇಕು ಅಂತ ನಮಗೆ ಅನಿಸ್ತದೆ. ಯಾಕಂದರೆ ಅದು ಕೇರಳದಲ್ಲಿ ಒಂದು ಮೈನಾರಿಟಿ ಕನ್ನಡದ ಪ್ರದೇಶದಲ್ಲಿ ಇರತಕ್ಕಂಥ ಪ್ರದೇಶದ ಕುರಿತು ಮಾಡಿದಂಥ ಸಿನಿಮಾ ಆಗಿರೋದ್ರಿಂದ ಅಲ್ಲಿ ಅದು ಪ್ರಾದೇಶಿಕವೇ ಆಗಿ ಉಳಿತು. ಹಾಗಾಗಿ ಆ ಸಿನಿಮಾವನ್ನು ಕೂಡ ನಾವು ಇಲ್ಲಿ ಬಳಸ್ಕೊಂಡಿದ್ದೆವು. ಹಾಗೆ ಒಟ್ಟಾರೆಯಾಗಿ 9 ಸಿನಿಮಾಗಳನ್ನು ನಾವು 3 ದಿವಸದಲ್ಲಿ ತೋರಿಸ್ತಾ ಇದ್ದೇವೆ. ಈ ಕಾರಣಾಂತರಗಳಿಂದ ನಾವು ಬೇಗನೆ ಇದರ ಉದ್ಘಾಟನಾ ಕಾರ್ಯಕ್ರಮವನ್ನು ಮಾಡೋದಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ. ಉದ್ಘಾಟನೆಯನ್ನು ನಾವು ಸಾಯಂಕಾಲ 4 ಗಂಟೆಗೆ ಮಾಡ್ತಾ ಇದ್ದೇವೆ. ಯುಟಿಕಾದಲ್ಲಿ ಬರ್ತಾರೆ, ಎಲ್ಲ ವಿವರಗಳು ಇಲ್ಲಿ ನನ್ನ ಇನ್ವಿಟೇಷನ್ನಲ್ಲಿ ಇದೆ. ಬೆಳಗಿನಲೇ ನಾವು ಕಾರ್ಯಕ್ರಮ ಶುರು ಮಾಡ್ತೇವೆ. ಪ್ರತಿ ದಿವಸ ಬೆಳಿಗ್ಗೆ 9:00 ಸರಿಯಾಗಿ ಸಿನಿಮಾ ಪ್ರಾರಂಭ ಆಗ್ತದೆ. ಒಂದು ಸಿನಿಮಾ ಆದ ಮೇಲೆ ಆ ಸಿನಿಮಾದ ಕುರಿತು ಒಂದು ಚರ್ಚೆಯನ್ನು ಏರ್ಪಡಿಸ್ತೇವೆ. ಆ ಚರ್ಚೆಯಲ್ಲಿ ವಿದ್ಯಾರ್ಥಿಗಳು ಅಥವಾ ಬಂದಂಥ ಸಭಿಕರೆಲ್ಲರೂ ಕೂಡ ಅದರಲ್ಲಿ ಭಾಗ್ಯ ಆಗ್ಬೋದು. ಅದಾದಮೇಲೆ ಮತ್ತೊಂದು ಸಿನಿಮಾ ತೋರಿಸ್ತೇವೆ, ಮತ್ತೆ ಊಟದ ಬರೀಕ್ ಇರ್ತದೆ. ಈ ಊಟೋಪಚಾರ ಇತ್ಯಾದಿಗಳನ್ನು ಕೂಡ ಅಕಾಡೆಮಿ ಭರಿಸಿಕೊಂಡಿದೆ ಎನ್ನುವಂಥದ್ದು, ಯಾರ ಮೇಲೂ ಟ್ಯಾಕ್ಸ್ ಹಾಕೋದಿಲ್ಲ ಎನ್ನುವಂಥದ್ದು ಬಹಳ ಮುಖ್ಯವಾದ ವಿಚಾರ ಕೂಡ. ಯಾಕಂದರೆ ಇದು ಚಲನಚಿತ್ರ ಉತ್ಸವ ಮಾಡ್ತಾ ಇದ್ದೇವೆ ಅಂತ ಹೇಳಿದಾಗ ಎಷ್ಟಿದೆ ಟಿಕೆಟ್, ಎಷ್ಟಿದೆ ಟಿಕೆಟ್ ಅನ್ನುವಂಥ ಮಾತು ಅನೇಕ ಕಡೆ ಇಲ್ಲಿಂದ ಬಂತು. ಹೇಗೆ ಯಾರಿಗೆ ತಗೋಬೇಕು ಟಿಕೆಟ್ಸನ್ನು ಅಂತೆಲ್ಲ ಬಂದು, ಅದಕ್ಕೆ ನಾವು ಹೇಳಿದೆವು ಸಂಪೂರ್ಣ ಉಚಿತ, ನೀವು ಬಂದವರಿಗೆ ನೀವು ರಿಜಿಸ್ಟರ್ ಮಾಡಿಸಿಕೊಂಡ್ರೆ ಸಾಕು. ಎಲ್ಲ ರಿಜಿಸ್ಟರ್ ಮಾಡಿಸಿದವರಿಗೆ ಬೆಳಗಿನ ತಿಂಡಿ, ಮಧ್ಯಾಹ್ನದ ಊಟ, ಸಾಯಂಕಾಲದ ಕಾಫಿವರೆಗೆ ಉಚಿತವಾಗಿ ಅಲ್ಲಿ ಕೊಡಲಾಗ್ತದೆ. ಮತ್ತು 3 ದಿವಸ ನಮ್ಮ ಜೊತೆಗೇ ಇರಬೇಕು ಎನ್ನುವಂಥದ್ದು ಮಾತ್ರ ಒಂದು ನಮ್ಮ ಬೇಡಿ. ಮತ್ತೆ ಮತ್ತೆ ಈ ಸಿನಿಮಾದ ಹೆಚ್ಚಿನ ನಿರ್ದೇಶಕರು ನಮ್ಮ ಜೊತೆ ಇರ್ತಾರೆ. ನಾವಿದಕ್ಕೆ ರಿಷಬ್ ಶೆಟ್ಟಿಯನ್ನು ಕರೆದಿದ್ದೇವೆ. ಯಾಕಂತ ಹೇಳಿದ್ರೆ ಅವರ ಸಿನಿಮಾ ಕೂಡ ನಾವು ತೋರಿಸ್ತೇವೆ, ಮತ್ತು ಅವರು ನಮ್ಮ ಈ ತುಳುನಾಡಿನವರೇ ಆದ್ದರಿಂದ ಅವರಿಗೆ ಒಂದು ಪ್ರಾಮುಖ್ಯ ಇದೆ. ಅದ್ರ ಜೊತೆಗೆ ಶಿವಧ್ವಜನ್ ಕರೆಯಲಿಕ್ಕೆ ಕಾರಣ ಅವರು ನ್ಯಾಷನಲ್ ಲೆವೆಲಲ್ಲಿ ಸಿನಿಮಾ ನಿರ್ದೇಶಿಸಿಯೂ ಮತ್ತು ನಟರಾಗಿಯೂ ಕೂಡ ಅವರು ಪ್ರಶಸ್ತಿಯನ್ನು ಪಡ್ಕೊಂಡವರು. ಹಾಗಾಗಿ 2 ಮುಖ್ಯ ವ್ಯಕ್ತಿಗಳನ್ನು ತುಳುನಾಡಿನವರೇ ಆಗಿರಲಿ ಎನ್ನುವಂಥ ನಟರನ್ನು ನಾವು ಆಯ್ಕೆ ಮಾಡಿದ್ದೇವೆ. ಉಸ್ತುವಾರಿ ಸಚಿವರು ಹೇಗೂ ನಮ್ಮ ಜೊತೆ ಇರ್ತೇವೆ ಅಂತ ಒಪ್ಪಿಕೊಂಡಿದ್ದಾರೆ. ಇವರಿಬ್ಬರು ಬಹಳ ಮುಖ್ಯವಾಗಿ, ಮತ್ತು ಅಕಾಡೆಮಿಯ ರಿಜಿಸ್ಟ್ರರ್ ಹಾಗೂ ಅಧ್ಯಕ್ಷರು ನಾಗತಿಹಳ್ಳಿ ಚಂದ್ರಶೇಖರ್ ಅವರು 3 ದಿವಸ ನಮ್ಮ ಜೊತೆ ಇರ್ತಾರೆ. ಮತ್ತು ನಡು ನಡುವಿನ ಗ್ಯಾಪ್ನಲ್ಲಿ ಅವರು ಇಡೀ ಸಿನಿಮಾದ ಒಂದು ಸಿನಿಮಾವನ್ನು ಕಟ್ಟುವ ವ್ಯಾಕರಣದ ಬಗ್ಗೆ ಹೇಗೆ ಎನ್ನುವುದನ್ನು ಅವರು ಹಂತ ಹಂತವಾಗಿ ಗ್ಯಾಪ್ನಲ್ಲಿ ಅವರು ಹೇಳ್ತಾ ಹೋಗ್ತಾರೆ, ತಿಳಿಸ್ತಾ ಹೋಗ್ತಾರೆ. ಇದು ನಾವು ಹೆಚ್ಚಾಗಿ ಮಕ್ಕಳನ್ನು ಯುವಜನತೆಯನ್ನು ಬೇಸ್ ಮಾಡಿಕೊಂಡು ಈ ಸಿನಿಮಾಗಳನ್ನು ತೋರಿಸ್ತಾ ಇದ್ದೇವೆ. ಇಲ್ಲಿಯ ಕಲ್ಚರ್ಗೆ ಸಂಬಂಧಪಟ್ಟ ಮತ್ತು ಬೇರೆ ಬೇರೆ ಕಡೆಯ ಈಗ ಬಂಜಾರ ಫಿಲ್ಮ್ ಇದೆ, ಕೊಡವ ಫಿಲ್ಮ್ ಇದೆ, ಅವುಗಳಲ್ಲಿ ಅವುಗಳ ಆಯಾ ಪ್ರದೇಶದ ಕಲ್ಚರ್ಗೆ ಸಂಬಂಧಪಟ್ಟಂಥ ಸಂಗತಿಗಳು ಅನೇಕ ಇರೋದ್ರಿಂದ ಈ ಬ್ಯಾರಿ ಕೂಡ ಹಾಗೆ ಒಂದು ಪ್ರತ್ಯೇಕವಾದಂಥ ವಿವಾದಾತ್ಮಕವಾದ ಒಂದು ಇಶ್ಯೂವನ್ನು ಇಟ್ಟುಕೊಂಡು ಬ್ಯಾರಿ ಸಿನಿಮಾ ಮಾಡಿದ್ದಾರೆ. ಅಂಥವುಗಳನ್ನು ಇಟ್ಕೊಂಡು ನಾವು ಚರ್ಚೆ ಮಾಡಬೇಕಾಗಿದೆ. ಚರ್ಚೆ ಮಾಡುವುದು ಯುವಜನತೆಗೆ ಬಹಳ ಅಗತ್ಯ ಇದೆ. ಹೌ ಟು ಸಿ ಎ ಫಿಲ್ಮ್, ಹೌ ಟು ಅಪ್ರಿಷಿಯೇಟ್ ಎ ಫಿಲ್ಮ್ ಎನ್ನುವುದನ್ನು ಅವರಿಗೆ ಹೇಳಿಕೊಡುವಂಥ ಪ್ರಯತ್ನ ಕೂಡ ನಡು ನಡುವೆ ಇದರಲ್ಲಿ ಆಗ್ತಾ ಇರ್ತದೆ. ಹಾಗಾಗಿ ಎಲ್ಲ ನಿರ್ದೇಶಕರನ್ನು ನಾವು ಆಮಂತ್ರಿಸಿದ್ದೇವೆ. ಅವರೆಲ್ಲರೂ ಸಾಧ್ಯವಾದಷ್ಟು ನಮ್ಮ ಜೊತೆ ಇರುತ್ತಾರೆ. ಇದ್ದುಕೊಂಡು ನಿಮ್ಮ ವಿದ್ಯಾರ್ಥಿಗಳ ಮತ್ತು ಅದಕ್ಕೆ ಬರುವಂತಹ ಎಲ್ಲ ಪ್ರತಿನಿಧಿಗಳ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಾ ಹೋಗ್ತಾರೆ. ಹಾಗಾಗಿ ಪ್ರತಿ ದಿವಸ ಬೆಳಿಗ್ಗೆ 9:00 ಶುರುವಾದರೆ
ಸಾಯಂಕಾಲ 5 ಗಂಟೆವರೆಗೆ 4 ರಿಂದ 5 ಗಂಟೆವರೆಗೆ ಕಾರ್ಯಕ್ರಮ. ಒಂದೇ ಒಂದು ದಿವಸ ಅಂದ್ರೆ ಪ್ರಾರಂಭದ ದಿವಸ 4 ಗಂಟೆಗೆ ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಿ ಉದ್ಘಾಟನಾ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಹಾಗಾಗಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಕಾಸರಗೋಡು ಸಿನಿಮಾವನ್ನು ನಾವು 5 ಗಂಟೆ ಮೇಲೆ ತೋರಿಸ್ತೇವೆ, 5 ರಿಂದ 7 ವರೆಗೆ. ಕೆಲ ದಿವಸ ಸಾಯಂಕಾಲವೇ ಅಂದ್ರೆ ವಿದ್ಯಾರ್ಥಿಗಳು ಜಾಸ್ತಿ ಇರ್ಬೋದಾದ್ದರಿಂದ ಅವರಿಗೆ ಊರಿಗೆ ಹೋಗುವುದಕ್ಕೆ ಬೇಕಾದ ವ್ಯವಸ್ಥೆ ಇರಲಿ ಏನು ಅಂತ ಕಾರಣಕ್ಕೆ ನಾವು 5 ಗಂಟೆಗೆ ಕ್ಲೋಸ್ ಮಾಡ್ತೇವೆ. ಅದು ಒಂದೇ ದಿವಸ ಉಳಿದ ದಿವಸ 5 ಗಂಟೆ ಹೇಳಿದ್ರೆ